ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೇಜು ಸ್ಟಡೀಸ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೈಲ್ಸ್ಟೋನ್ ಟೂನ ಬಗ್ಗೆ ತಿಳ್ಕೊಳ್ಳೋಣ. ಈ ಇಂಗ್ಲೀಷ್ ಮೈಲ್ಸ್ಟೋನ್ ಟೂನಲ್ಲಿ ಸಿ ಒ ಎ ಪಿ ಟಿ ಎಂಬುವ 5 ಅಕ್ಷರಗಳು ಬರುತ್ತವೆ. ಈ 5 ಅಕ್ಷರಗಳು ಸ್ಮಾಲ್ ಲೆಟರ್ನಲ್ಲಿವೆ. ಸೊ ವಿದ್ಯಾರ್ಥಿಗಳು ಕೂಡ ಸ್ಮಾಲ್ ಲೆಟರ್ನಲ್ಲೇ ಓದಬೇಕಾಗುತ್ತೆ ಮತ್ತು ಬರೀಬೇಕಾಗುತ್ತೆ. ಸೊ ಈ 5 ಅಕ್ಷರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಲೆಟರ್ ಸಿ. ಸಿ ಸಿನ ಉಚ್ಚಾರಣೆ ಕ ಆಗುತ್ತೆ. ಸಿನ ಪ್ರೊನೌನ್ಸಿಯೇಷನ್ ಕ. ನೆಕ್ಸ್ಟ್ ಲೆಟರ್ ಒ. ಒ ಓನ ಪ್ರೊನೌನ್ಸಿಯೇಷನ್ ಅ. ಅ ನೆಕ್ಸ್ಟ್ ಲೆಟರ್ ಎ. ಎ ಏನ ಪ್ರೊನೌನ್ಸಿಯೇಷನ್ ಯಾ. ಯಾ ನೆಕ್ಸ್ಟ್ ಲೆಟರ್ ಪಿ. ಪಿ ಪಿನ ಉಚ್ಚಾರಣೆ ಪ. ಪ ನೆಕ್ಸ್ಟ್ ಲೆಟರ್ ಟಿ. ಟಿ ಟಿನ ಪ್ರೊನೌನ್ಸಿಯೇಷನ್ ಟ. ಸಿ ಒ ಎ ಪಿ ಟಿ. ಈ 5 ಅಕ್ಷರಗಳಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಪದಗಳ ರಚನೆಯನ್ನು ಹೇಗೆ ಮಾಡುವುದು ಮತ್ತು ಅವುಗಳನ್ನು ಹೇಗೆ ಓದುವುದು ಎಂಬುದನ್ನು ನೋಡೋಣ. ಸಿ ಒ ಎ ಪಿ ಟಿ ಈ ಅಕ್ಷರಗಳಿಂದ ರಚನೆಯಾಗಬಹುದಾದಂತಹ ಪದಗಳು. ಟಿ ಒ ಪಿ ಟಾಪ್. ಪಿ ಒ ಟಿ ಪಾಟ್. ಪಿ ಒ ಟಿ ಪಾಟ್. ಪಿನ ಉಚ್ಚಾರಣೆ ಪ, ಓನ ಉಚ್ಚಾರಣೆ ಅ ಮತ್ತು ಟಿನ ಉಚ್ಚಾರಣೆ ಟ. ಸೊ ಇದನ್ನು ನಾವು ಪಿ ಒ ಟಿ ಪಾಟ್ ಅಂತೇಳಿ ಓದಬೇಕು. ನೆಕ್ಸ್ಟ್ ಟಿ ಎ ಪಿ ಟ್ಯಾಪ್. ಟಿ ಎ ಪಿ ಟ್ಯಾಪ್. ಸಿ ಒ ಟಿ ಕಾಟ್. ಸಿ ಒ ಟಿ ಕಾಟ್. ಪಿ ಒ ಪಿ ಪಾಪ್. ಪಿ ಒ ಪಿ ಪಾಪ್. ಪಿನ ಉಚ್ಚಾರಣೆ ಪ, ಓನ ಉಚ್ಚಾರಣೆ ಅ ಮತ್ತು ಪಿನ ಉಚ್ಚಾರಣೆ ಪ ಅದರಿಂದ ಪಿ ಒ ಪಿಯನ್ನು ಪಾಪ್ ಅಂತೇಳಿ ಓದಬೇಕು. ನೆಕ್ಸ್ಟ್ ಸಿ ಎ ಪಿ. ಸಿ ಎ ಟಿ ಕ್ಯಾಟ್. ಸಿ ಎ ಟಿ ಕ್ಯಾಟ್. ಪಿ ಎ ಟಿ ಪ್ಯಾಟ್. ಪಿ ಎ ಟಿ ಪ್ಯಾಟ್. ಇಲ್ಲಿ ಕೂಡ ಪಿನ ಉಚ್ಚಾರಣೆ ಪ, ಎನ ಉಚ್ಚಾರಣೆ ಯ ಮತ್ತು ಟಿನ ಉಚ್ಚಾರಣೆ ಟ ಆಗಿರೋದ್ರಿಂದ ಇದನ್ನು ಪ್ಯಾಟ್ ಅಂತೇಳಿ ಓದಬೇಕು. ನೆಕ್ಸ್ಟ್ ಸಿ ಎ ಪಿ ಕ್ಯಾಪ್. ಸಿ ಎ ಪಿ ಕ್ಯಾಪ್. ಸೊ ಈ ಪದಗಳನ್ನು ಇನ್ನೊಂದು ಬಾರಿ ಓದೋಣ. ಟಿ ಒ ಪಿ ಟಾಪ್. ಪಿ ಒ ಟಿ ಪಾಟ್. ಟಿ ಎ ಪಿ ಟ್ಯಾಪ್. ಸಿ ಒ ಟಿ ಕಾಟ್. ಪಿ ಒ ಪಿ ಪಾಪ್. ಸಿ ಎ ಟಿ ಕ್ಯಾಟ್. ಪಿ ಎ ಟಿ ಪ್ಯಾಟ್. ಸಿ ಎ ಪಿ ಕ್ಯಾಪ್. ಇವಿಷ್ಟು ಈ 5 ಅಕ್ಷರಗಳಿಂದ ರಚನೆಯಾಗಬಹುದಾದಂತಹ ಪದಗಳಾಗಿವೆ. ಸೊ ಮಕ್ಕಳೇ, ನೀವು ಕೂಡ ಈ ಒಂದು ಶಬ್ದಗಳನ್ನು, ಈ ವರ್ಡ್ಸನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಅವುಗಳನ್ನು ಬರೆಯುವ ವಿಧಾನವನ್ನು ಕೂಡ ಕಲಿಯಿರಿ ಅಂತ ಹೇಳ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಮೈಲ್ಸ್ಟೋನ್ 3 ಬಗ್ಗೆ ತೆಗೆದುಕೊಳ್ಳೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.